ಮಿತ್ರರೇ ನಮಸ್ಕಾರ ಮಿತ್ರರೇ ಲೋಕಸಭಾ ಚುನಾವಣೆ ಮುಗಿತು ಫಲಿತಾಂಶ ಬಂತು ಸರ್ಕಾರವು ರಚನೆ ಆಯಿತು ಕ್ಯಾಬಿನೆಟ್ ರಚನೆ ಆಯಿತು ಮಂತ್ರಿಗಳಿಗೆ ಖಾತೆ ಹಂಚಿಕೆ ಆಯಿತು ಇಷ್ಟೆಲ್ಲ ಆದರೂ ಕೂಡ ಚುನಾವಣೆಯ ಬಗ್ಗೆ ಜನರು ಚರ್ಚೆಯನ್ನು ಮಾತ್ರ ನಿಲ್ಲಿಸಿಲ್ಲ ಅದರಲ್ಲೂ ಮುಖ್ಯವಾಗಿ ಕೆಲ ವಿಚಾರಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಸುಳ್ಳು ಸುದ್ದಿಯನ್ನು ಹಬ್ಬಿಸಲಾಗ್ತಾ ಇದೆ ಒಂದು ನರೇಟಿವ್ ಬಿಲ್ಡ್ ಮಾಡುವಂತಹ ಕೆಲಸ ಆಗ್ತಾ ಇದೆ ಮತ್ತೆ ಈ ಬಾರಿ ಚುನಾವಣೆಯಲ್ಲಿ ಬಿ ಜೆ ಪಿ ನಾನ್ನೂರ ನಲವತ್ತೊಂದು ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿತ್ತು ಇದರಲ್ಲಿ ಇನ್ನೂರ ಒಂದು ಕ್ಷೇತ್ರವನ್ನು ಸೋತಿದೆ ಇನ್ನೂರು ಕ್ಷೇತ್ರಗಳ ಬಗ್ಗೆ ಹೆಚ್ಚು ಚರ್ಚೆ ಇಲ್ಲ ಒಂದು ಕ್ಷೇತ್ರದ ಬಗ್ಗೆ ಮಾತ್ರ ಬಹಳ ಚರ್ಚೆ ನಡೀತಾ ಇದೆ ಅದು ಯಾವ ಕ್ಷೇತ್ರ ಅಂತಂದರೆ ಫೈಜಾಬಾದ್ ಲೋಕಸಭಾ ಕ್ಷೇತ್ರ ಕಾರಣ ಏನು ಅಲ್ಲಿ ಅಯೋಧ್ಯೆ ಇದೆ ಅಯೋಧ್ಯೆಯಲ್ಲೇ ಬಿ ಜೆ ಪಿ ಸೋತು ಹೋಯಿತು ಬಿ ಜೆ ಪಿಗೆ ರಾಮ ಮಂದಿರ ಕೈ ಹಿಡಿಯಲಿಲ್ಲ ಯಾವಾಗ ಬಿ ಜೆ ಪಿ ಸೋತು ಹೋಯಿತು ಅಂತ ಗೊತ್ತಾಯಿತು ಅಯೋಧ್ಯೆಗೆ ಭಕ್ತರು ಬರುವ ಸಂಖ್ಯೆಯೇ ಕಡಿಮೆ ಆಗಿ ಹೋಗಿದೆ ನೀವು ನೋಡಬೇಕು ಸೋಷಿಯಲ್ ಮೀಡಿಯಾದಲ್ಲಿ ಯಾವ ರೀತಿಯಾಗಿ ಟ್ರೋಲ್ ಮಾಡಲಾಗ್ತಾ ಇದೆ ಅಂತ ಮುಖ್ಯವಾಗಿ ಅಯೋಧ್ಯೆಯ ಜನರನ್ನು ಟ್ರೋಲ್ ಮಾಡಲಾಗ್ತಾ ಇದೆ ಅಯೋಧ್ಯೆಯ ನಿವಾಸಿಗಳನ್ನು ಬಾಯಿಗೆ ಬಂದಂತೆ ಬಯಲಾಗ್ತಾ ಇದೆ ಅವರೆಲ್ಲರೂ ಧೂರ್ತರು ಮೋಸಗಾರರು ಈ ರೀತಿಯಾಗೆಲ್ಲ ಬಿಂಬಿಸಲಾಗ್ತಾ ಇದೆ ಜೊತೆಗೆ ರಾಮಮಂದಿರದಲ್ಲಿ ಯಾರೂ ಭಕ್ತರೇ ಇಲ್ಲ ಜನರೇ ಬರ್ತಾ ಇಲ್ಲ ಮೊದಲು ತುಂಬಿ ತುಳುಕ್ತಾ ಇತ್ತು ಯಾವಾಗ ಫಲಿತಾಂಶ ಬಂತು ಬಿ ಜೆ ಪಿ ಈಗ ಜನರೇ ಬರ್ತಿಲ್ಲ ಅನ್ನುವ ರೀತಿಯಲ್ಲಿ ಬಿಂಬಿಸಲಾಗ್ತಾ ಇದೆ ಆ ರೀತಿಯ ರೀಲ್ಸ್ಗಳಿರಬಹುದು ವಿಡಿಯೋಗಳಿರಬಹುದು ಸಾಮಾಜಿಕ ಜಾಲತಾಣದಲ್ಲಿ ಇದೆ ಇನ್ನೊಂದು ದೊಡ್ಡದಾಗಿ ಸುದ್ದಿ ಹಬ್ಬಿಸ್ತಾ ಇರೋದೇನು ಕೇಳಿದ್ರೆ ಅಯೋಧ್ಯೆಯಲ್ಲಿ ರಾಮಮಂದಿರವನ್ನು ಕಟ್ಟೋದಕ್ಕೆ ಜೊತೆಗೆ ಅಲ್ಲಿ ಅಭಿವೃದ್ಧಿ ಕಾರ್ಯಕ್ರಮಗಳಿಗಾಗಿ ಅಲ್ಲಿನ ಮೂಲ ನಿವಾಸಿಗಳನ್ನು ಒಕ್ಕಲೆಬ್ಬಿಸಲಾಗಿದೆ ಅವರ ಮನೆಗಳನ್ನು ಧ್ವಂಸ ಮಾಡಲಾಗಿದೆ ಅಂಗಡಿ ಮುಂಗಟ್ಟುಗಳನ್ನು ಹಾಕಲಾಗಿದೆ ಇದೇ ಆಕ್ರೋಶದಿಂದ ಅಯೋಧ್ಯೆಯ ಜನ ಬಿ ಜೆ ಸೋಲಿಸಿದ್ದಾರೆ ಹೀಗೆಲ್ಲ ಒಂದು ಚರ್ಚೆ ಈ ರೀತಿಯಾಗಿ ಸುದ್ದಿಯನ್ನು ಹಬ್ಬಿಸಲಾಗ್ತಾ ಇದೆ ಮತ್ತಂದರೆ ವಾಸ್ತವವಾಗಿ ಏನು ನಿಜವಾಗ್ಲೂ ಅಯೋಧ್ಯೆಯ ಜನ ಬಿ ಜೆ ಪಿಯನ್ನು ಸೋಲಿಸಿದಾರಾ ಅಯೋಧ್ಯೆಯ ಜನ ಬಿ ಜೆ ಪಿಯ ವಿರುದ್ಧವಾಗಿ ಮತ ಹಾಕಿದಾರಾ ರಾಮ ಮಂದಿರಕ್ಕೆ ಭಕ್ತರೇ ಬರ್ತಾ ಇಲ್ವಾ ಇದೆಲ್ಲದರ ಬಗ್ಗೆ ಒಂದು ಫ್ಯಾಕ್ಟ್ ಚೆಕ್ ರಿಪೋರ್ಟನ್ನು ನಿಮ್ಮ ಮುಂದಿಡುವಂತಹ ಪ್ರಯತ್ನ ಮಾಡ್ತೀನಿ ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡಿದೆ ನೋಡಿ ಯಾಕೆಂದರೆ ಮತ್ತೊಂದೇ ಇವತ್ತು ಸೋಷಿಯಲ್ ಮೀಡಿಯಾ ಜಮಾನ ಎಷ್ಟು ವೇಗವಾಗಿ ಬೇಕಾದರೂ ಸುಳ್ಳು ಸುದ್ದಿಯನ್ನು ಹಬ್ಬಿಸಿ ಬಿಡಬಹುದು ಅದೇನು ದೊಡ್ಡ ವಿಚಾರವೇ ಅಲ್ಲ ಈಗ ಅಯೋಧ್ಯೆ ವಿಚಾರದಲ್ಲೂ ಕೂಡ ಇಂತಹ ಒಂದು ದೊಡ್ಡ ಸುಳ್ಳು ಸುದ್ದಿಯನ್ನು ಹಬ್ಬಿಸಲಾಗ್ತಾ ಇದೆ ಈ ವಿಡಿಯೋದಲ್ಲಿ ಇದರ ಬಗ್ಗೆ ಪಿನ್ ಟು ಪಿನ್ ಮಾಹಿತಿಯನ್ನು ನಿಮಗೆ ನೀಡುವಂತಹ ಪ್ರಯತ್ನ ಮಾಡ್ತೀನಿ ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡಿದೆ ನೋಡಿ ಸದ್ಯ ಅಯೋಧ್ಯೆಯ ಸೋಲ್ ಇದೆಯಲ್ಲ ಇದು ಬಿ ಜೆ ಪಿಯನ್ನು ಬಹಳ ಇದೆ ಯಾಕೆ ಅಂತಂದರೆ ವಿಪಕ್ಷಗಳು ಅದನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾವೆ ವಿಪಕ್ಷಗಳೇನು ಹೇಳ್ತಾ ಇದ್ದಾವೆ ಬಿ ಜೆ ಪಿ ಅಂದುಕೊಂಡಿತ್ತು ರಾಮ ಮಂದಿರ ಕಟ್ಟಿಬಿಟ್ರೆ ಜನ ಓಟ್ ಹಾಕ್ತಾರೆ ಅಂತ ಖಂಡಿತವಾಗ್ಲೂ ಓಟ್ ಹಾಕೋದಿಲ್ಲ ರಾಮ ಮಂದಿರಕ್ಕೆಲ್ಲ ಜನ ಓಟ್ ನೀಡೋದಿಲ್ಲ ಅಂದರೆ ಬಿ ಜೆ ಪಿ ಏನೂ ಮಾಡೇ ಇಲ್ಲ ಅನ್ನೋ ರೀತಿಯಲ್ಲಿ ವಿಪಕ್ಷಗಳು ಬಿಂಬಿಸ್ತಾ ಇದ್ದಾವೆ ದೇಶಾದ್ಯಂತ ಒಂದು ನರೇಟಿವನ್ನು ಬಿಲ್ಡ್ ಮಾಡುವಂಥ ಕೆಲಸ ಇದೆ ಮಿತ್ರದೆ ಬಿ ಜೆ ಪಿ ಅಯೋಧ್ಯೆಯಲ್ಲಿ ಸೋತಿಲ್ಲ ಬಿ ಜೆ ಪಿ ಸೋತಿದ್ದು ಫೈಜಾಬಾದ್ನಲ್ಲಿ ನಿಮ್ಗೆ ಅನ್ನಿಸ್ಬಹುದು ಫೈಜಾಬಾದ್ ಎಲ್ರಿ ಬರುತ್ತೆ ಅಯೋಧ್ಯೆಯಲ್ಲೇ ಅಲ್ವಾ ಆ ಲೋಕಸಭಾ ಕ್ಷೇತ್ರ ಇರುವಂಥದ್ದು ಅಯೋಧ್ಯೆ ಜಿಲ್ಲೆಯಲ್ಲೇ ಅಲ್ವಾ ಹೀಗೆಲ್ಲ ಅನ್ನಿಸ್ಬಹುದು ಮಿತ್ರರೇ ಈ ಫೈಜಾಬಾದ್ನಲ್ಲಿ ಒಟ್ಟು ಐದು ವಿಧಾನಸಭಾ ಕ್ಷೇತ್ರಗಳಿದ್ದಾವೆ ದರಿಯಾಬಾದ್ ರುಧೌಲಿ ಮಿಲ್ಕಿಪುರ ಬಿಕಾಪುರ ಮತ್ತು ಅಯೋಧ್ಯ ಈ ಐದು ವಿಧಾನಸಭಾ ಕ್ಷೇತ್ರಗಳಿದ್ದಾವೆ ಈ ಐದರಲ್ಲಿ ನಾಲ್ಕು ವಿಧಾನಸಭಾ ಕ್ಷೇತ್ರದಲ್ಲಿ ಬಿ ಜೆ ಪಿಯ ಎಮ್ ಎಲ್ ಎಗಳೇ ಇದ್ದಾರೆ ಮಿಲ್ಕಿಪುರದಲ್ಲಿ ಮಾತ್ರ ಎಸ್ ಪಿಯ ಎಮ್ ಎಲ್ ಎ ಅವರೇ ಅವಧೇಶ್ ಪ್ರಸಾದ್ ಅವರು ಎಮ್ ಎಲ್ ಎಂದ ಎಂ ಪಿಗೆ ಕಂಟೆಸ್ಟ್ ಮಾಡಿದ್ರು ಈಗ ಗೆದ್ದಿದ್ದಾರೆ ಈ ಐದು ವಿಧಾನಸಭಾ ಕ್ಷೇತ್ರದ ಪೈಕಿ ಬಿಜೆಪಿಗೆ ಲೀಡ್ ಕೊಟ್ಟಂತಹ ಏಕೈಕ ಕ್ಷೇತ್ರ ಅಯೋಧ್ಯೆ ಅಂದರೆ ಅಯೋಧ್ಯೆಯಲ್ಲಿ ಬಿಜೆಪಿಗೆ ಜಯ ಆಗಿದೆ ಅಯೋಧ್ಯೆಯ ಜನ ಏನಿದ್ದಾರೆ ಅಯೋಧ್ಯೆಯ ನಿವಾಸಿಗಳೇನಿದ್ದಾರೆ ಅವರು ಬಿಜೆಪಿಯನ್ನು ಕೈಬಿಟ್ಟಿಲ್ಲ ಬಿಜೆಪಿಗೆ ಭರ್ಜರಿ ಬಹುಮತವನ್ನು ಕೊಟ್ಟಿದ್ದಾರೆ ಆದರೆ ಉಳಿದಂತೆ ದರಿಯಾಬಾದ್ ಇರಬಹುದು ರುಧೌಲಿ ಇರಬಹುದು ಬಿಕಾಪುರ ಇರಬಹುದು ಮಿಲ್ಕಿಪುರ ಇರಬಹುದು ಈ ನಾಲ್ಕು ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಸೋತಿದೆ ಅಲ್ಲಿ ಬಿಜೆಪಿ ದೊಡ್ಡ ಅಂತರದಲ್ಲಿ ಸೋತಿದೆ ಈ ಕಾರಣದಿಂದಾಗಿ ಅವಧೇಶ್ ಪ್ರಸಾದ್ ಬಿಜೆಪಿಯನ್ನು ಐವತ್ನಾಲ್ಕು ಸಾವಿರ ಮತಗಳ ಅಂತರದಲ್ಲಿ ಸೋಲಿಸಿದ್ರು ಇದಕ್ಕೆ ಕಾರಣವೇ ಈ ನಾಲ್ಕು ವಿಧಾನಸಭಾ ಕ್ಷೇತ್ರಗಳು ಬಿಜೆಪಿ ಅಯೋಧ್ಯೆಯಲ್ಲಿ ಲೀಡನ್ನು ಪಡೆದುಕೊಂಡಿದೆ ಅಯೋಧ್ಯೆಯ ಜನ ಬಿಜೆಪಿಗೆ ಮತ ಹಾಕಿದ್ದಾರೆ ಸುಖಾಸುಮ್ಮನೆ ಅಯೋಧ್ಯೆಯ ಜನರನ್ನ ವಿಶ್ವಾಸಘಾತಕರು ದ್ರೋಹಿಗಳು ಅವರು ಬಿಜೆಪಿಯನ್ನೇ ಸೋಲಿಸ್ಬಿಟ್ರು ಅಷ್ಟು ದೊಡ್ಡ ರಾಮ ಮಂದಿರ ಕಟ್ಟಿದರೂ ಕೂಡ ಅವರು ಓಟ್ ಹಾಕಿಲ್ಲ ಈ ರೀತಿಯಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಬಿಂಬಿಸಲಾಗ್ತಾ ಇದೆ ಮಿತ್ರರೇ ಇದು ನೂರಕ್ಕೆ ನೂರರಷ್ಟು ಸುಳ್ಳು ಅಯೋಧ್ಯೆಯ ಜನ ಬಿಜೆಪಿಗೆ ಮತ ಹಾಕಿದ್ದಾರೆ ರಾಮಮಂದಿರ ಕಟ್ಟಿದ್ರ ಪರವಾಗಿ ಅವರಿಗೆ ಒಲವಿದೆ ಅದರ ಪರವಾಗಿ ಮತ ಚಲಾಯಿಸಿದ್ದು ಹಾಗೆ ನೋಡೋಕೋದ್ರೆ ಬಿಜೆಪಿಯ ಅಭ್ಯರ್ಥಿಯ ಬಗ್ಗೆ ದೊಡ್ಡದಾದಂತಹ ಆಡಳಿತ ವಿರೋಧಿ ಅಲೆ ಇತ್ತು ಆತ ಒಬ್ಬ ವೇಸ್ಟ್ ಅಂತ ಜನ ಮಾತನಾಡ್ತಾ ಇದ್ರು ಇಷ್ಟಾದರೂ ಕೂಡ ಅಯೋಧ್ಯೆಯಲ್ಲಿ ಬಿಜೆಪಿ ಇಷ್ಟೆಲ್ಲ ಕೆಲಸ ಮಾಡಿದೆ ಅಂತ ಅಯೋಧ್ಯೆಯ ಜನ ಬಿಜೆಪಿಗೆ ಓಟ್ ಹಾಕಿದ್ದಾರೆ ಉಳಿದಂತೆ ನಾಲ್ಕು ವಿಧಾನ ಸಭಾ ಕ್ಷೇತ್ರಗಳಿದಾವಲ್ಲ ಅವ್ರು ಯಾರೂ ಕೂಡ ಬಿಜೆಪಿಗೆ ಓಟ್ ಹಾಕಿಲ್ಲ ಅವರು ಅವಧೇಶ್ ಪ್ರಸಾದ್ಗೆ ಓಟ್ ಹಾಕಿದ್ದಾರೆ ಇನ್ನೊಂದು ದೊಡ್ಡ ಸುದ್ದಿ ಏನು ಬಿಜೆಪಿ ಅಯೋಧ್ಯೆಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಜನರ ಆಸ್ತಿಗಳನ್ನು ವಶಕ್ಕೆ ಪಡೆದಿದೆ ಅಭಿವೃದ್ಧಿ ಕಾರ್ಯಕ್ರಮದ ಹೆಸರಿನಲ್ಲಿ ಜನರ ಮನೆಗಳನ್ನು ಒಡೆಯಲಾಗಿದೆ ಜನರ ಅಂಗಡಿ ಮುಂಗಟ್ಟುಗಳನ್ನು ವಶಕ್ಕೆ ಪಡೆಯಲಾಗಿದೆ ಇದರಿಂದಾಗಿ ಜನರಲ್ಲಿ ಆಕ್ರೋಶ ಇತ್ತು ಜನ ಇದೇ ಕಾರಣದಿಂದಾಗಿ ಬಿಜೆಪಿಯನ್ನು ಸೋಲಿಸಿದ್ರು ಅಂತ ಇದು ಕೂಡ ಮಿತ್ರರೇ ಸುಳ್ಳು ಯಾಕೆ ಗೊತ್ತಾ ಅಯೋಧ್ಯೆಯಲ್ಲಿ ರೈಲ್ವೆ ನಿಲ್ದಾಣವನ್ನು ನಿರ್ಮಿಸಲಾಗಿದೆ ರಾಮ ಮಂದಿರ ಕಟ್ಟಲಾಗಿದೆ ಏರ್ಪೋರ್ಟ್ ಮಾಡಲಾಗಿದೆ ಆಸ್ಪತ್ರೆಯನ್ನು ಕಟ್ಟಲಾಗಿದೆ ದೊಡ್ಡ ದೊಡ್ಡ ರಸ್ತೆಯನ್ನು ನಿರ್ಮಾಣ ಮಾಡಲಾಗಿದೆ ಇದಕ್ಕೆಲ್ಲ ಸಾವಿರಾರು ಆಸ್ತಿ ಪಾಸ್ತಿಗಳನ್ನು ವಶಕ್ಕೆ ಪಡೆದಿರೋದು ನಿಜ ಆದರೆ ಇದಕ್ಕೆ ಪ್ರತಿಯಾಗಿ ಉತ್ತರ ಪ್ರದೇಶ ಸರ್ಕಾರ ಬರೋಬ್ಬರಿ ಸಾವಿರದ ಇನ್ನೂರು ಕೋಟಿ ರೂಪಾಯಿಯಷ್ಟು ಪರಿಹಾರವನ್ನು ಕೊಟ್ಟಿದೆ ಅವರವರ ಅಕೌಂಟ್ಗೆ ಹಣ ಹೋಗಿದೆ ಅವರೆಲ್ಲರೂ ಖುಷಿಯಾಗಿದ್ದಾರೆ ನಿಮಗೆಲ್ಲ ನೆನಪಿರಬಹುದು ಒಂದು ಮಹಿಳೆಯ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಬಹಳ ಸದ್ದು ಮಾಡ್ಬಿಡ್ತು ದೇಶಾದ್ಯಂತ ಸದ್ದು ಮಾಡ್ತು ಅಂದ್ರೆ ನಮ್ಮ ಮನೆಯನ್ನೆಲ್ಲ ಒಡೆದಾಕ್ತಾರೆ ನಮ್ಮ ಮನೆಯನ್ನು ಒಡೆದು ಹಾಕಿದ್ರೆ ನಾವು ಎಲ್ಲಿಗೆ ಹೋಗೋದು ನಮ್ಗೆ ಗ್ರಾಮ ಮಂದಿರವೂ ಬೇಡ ಏನು ಬೇಡ ಮನೆ ಇಲ್ಲದೆ ನಾವು ಬದುಕೋದು ಹೇಗೆ ಮಂದಿರಕ್ಕಾಗಿ ನಮ್ಮ ಮನೆಯನ್ನು ತ್ಯಾಗ ಮಾಡೋದಕ್ಕೆ ಸಾಧ್ಯವ ಅಂತ ಹೇಳಿ ಒಂದು ಮಹಿಳೆಯ ವಿಡಿಯೋ ಸಾಕಷ್ಟು ವೈರಲ್ ಆಗಿತ್ತು ಆದರೆ ಅಸಲಿಯತ್ತೇನು ಗೊತ್ತಿಲ್ಲ मत रहे ಆ ವಿಡಿಯೋ ಇದೆಯಲ್ಲ ಅದು ಅಯೋಧ್ಯೆ ನಿರ್ಮಾಣ ಮಾಡುವಂತಹ ಸಂದರ್ಭದಲ್ಲಿ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ಆ ಸಂದರ್ಭದ ವಿಡಿಯೋ ಆಗ ಜನರಲ್ಲಿ ಗೊಂದಲ ಇತ್ತು ಸರ್ಕಾರ ಯಾವ ಮನೆಯನ್ನು ವಶಕ್ಕೆ ಪಡೆಯುತ್ತೋ ಏನೋ ಎಲ್ಲಿ ನಮ್ಮ ಮನೆ ಒಡೆದು ಹಾಕ್ತಾರೋ ಏನೋ ಈಗ ಅದೇ ಮಹಿಳೆಯ ವಿಡಿಯೋವನ್ನು ಸಾಮಾಜಿಕ ಜಾಲತಾಣದಲ್ಲಿ ಮತ್ತೆ ಹರಿಬಿಡಲಾಗಿದೆ ಆಕೆ ಹೇಳ್ತಾಳೆ ಸರ್ಕಾರ ನಮಗೆ ಬೇಕಾದಷ್ಟು ಹಣವನ್ನು ಕೊಟ್ಟಿದೆ ನಮ್ಮ ಜಮೀನನ್ನು ವಶಪಡಿಸಿಕೊಂಡ ಜಾಗಕ್ಕೆ ಬದಲಾಗಿ ಬೇಕಾದಷ್ಟು ಜಮೀನನ್ನು ಕೊಟ್ಟಿದೆ ನಾವು ಮೊದಲಿಗಿಂತಲೂ ಚೆನ್ನಾಗಾಗಿದ್ದೀವಿ ನಮಗೆ ಅಯೋಧ್ಯೆ ಮಂದಿರ ನಿರ್ಮಾಣ ಆಗಿದ್ದು ಒಳಿತಾಗಿದೆ ಅಂತ ಅದೇ ಮಹಿಳೆ ಸ್ಟೇಟ್ಮೆಂಟ್ ಸಾಮಾಜಿಕ ಜಾಲತಾಣದಲ್ಲಿ ಯಾವ ರೀತಿಯಾಗಿ ಬಿಂಬಿಸಲಾಯಿತು ಹಳೆಯ ವಿಡಿಯೋವನ್ನು ಇಟ್ಕೊಂಡು ಅಯೋಧ್ಯೆಯ ಜನ ಬೇಸರಗೊಂಡಿದ್ದಾರೆ ಮಂದಿರ ಕಟ್ಟೋದಕ್ಕೆ ಒಡೆದಿದ್ದಾರೆ ಹೀಗಾಗಿ ಜನರ ಮನಸ್ಸು ಕೂಡ ಒಡೆದೋಗಿದೆ ಬಿಜೆಪಿಯನ್ನು ಸೋಲಿಸಿದ್ದಾರೆ ಹೀಗಂತ ದೊಡ್ಡ ಮಟ್ಟದಲ್ಲಿ ಪ್ರಚಾರವನ್ನು ಗಿಟ್ಟಿಸಲಾಯಿತು ಆದ್ರೆ ವಾಸ್ತವ ಅಂಶ ಬೇರೆ ಇದ್ದೇ ಇದೆ ಹಾಗಾದ್ರೆ ಮಿತ್ರ ಬಿಜೆಪಿಯ ಸೋಲಿಗೆ ಮುಖ್ಯವಾಗಿ ಏನ್ ಕಾರಣ ಮೂರು ಕಾರಣವನ್ನ ಅಯೋಧ್ಯೆಯ ನಿವಾಸಿಗಳು ಹೇಳ್ತಾ ಇದ್ದಾರೆ ಇಡೀ ಫೈಜಾಬಾದ್ ಕ್ಷೇತ್ರದಲ್ಲಿ ಬಿಜೆಪಿ ಯಾಕೆ ಸೋತೋಯ್ತು ಅವದೇಶ್ ಪ್ರಸಾದ್ ಗೆಲ್ಲೋದಕ್ಕೇನ್ ಕಾರಣ ಲುಲು ಸಿಂಗ್ ಸೋಲೋದಕ್ಕೆ ಏನ್ ಕಾರಣ ಇದರ ಬಗ್ಗೆ ಅಯೋಧ್ಯೆಯಲ್ಲೇ ಚರ್ಚೆ ನಡೀತಾ ಇದೆ ಮೊದಲನೆಯದಾಗಿ ಜಾತಿ ಲೆಕ್ಕಾಚಾರ ಬಿಜೆಪಿ ಎಡವಿದ್ದೇ ಜಾತಿ ಲೆಕ್ಕಾಚಾರದಲ್ಲಿ ಅಖಿಲೇಶ್ ಸೋಷಿಯಲ್ ಇಂಜಿನಿಯರಿಂಗ್ ಅನ್ನು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅದರಿಂದಾಗಿ ಅವರಿಗೆ ಕೈ ಹಿಡಿದಿದೆ ಯಾಕೆ ಗೊತ್ತಾ ಈ ಫೈಜಾಬಾದ್ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಒಟ್ಟು ಇಪ್ಪತ್ತಾರು ಪರ್ಸೆಂಟ್ ದಲಿತ ಮತದಾರರು ಇದ್ದಾರೆ ಎಷ್ಟು ಇಪ್ಪತ್ತಾರು ಪರ್ಸೆಂಟ್ ಮುಸ್ಲಿಂ ಮತದಾರರು ಹದಿನಾಲ್ಕು ಪರ್ಸೆಂಟ್ ಇದ್ದಾರೆ ಯಾದವ ಮತದಾರರು ಹನ್ನೆರಡು ಪರ್ಸೆಂಟ್ ಇದ್ದಾರೆ ಓವರ್ ಆಲ್ ಆಗಿ ಈ ಮೂರು ಸಮುದಾಯದವರೇ ಐವತ್ತೆರಡು ಪರ್ಸೆಂಟ್ ಮತದಾರರಿದ್ದಾರೆ ಇದನ್ನು ಅಖಿಲೇಶ್ ಯಾದವ್ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರು ಅದಕ್ಕೆ ಅವದೇಶ್ ಪ್ರಸಾದ್ರನ್ನ ತಮ್ಮ ಅಭ್ಯರ್ಥಿಯಾಗಿ ಕಣಕ್ಕಿಳಿಸಿದ್ರು ಅವಧೇಶ್ ಪ್ರಸಾದ್ ಮೂಲತಃ ದಲಿತ ಅದರಲ್ಲೂ ಪಾಸಿ ಸಮುದಾಯಕ್ಕೆ ಸೇರಿದಂತಹ ನಾಯಕ ಉಪ ಪಂಗಡದಲ್ಲಿ ಪಾಸಿ ಎನ್ನುವಂತಹ ಸಮುದಾಯಕ್ಕೆ ಸೇರ್ತಾರೆ ಈ ಅಯೋಧ್ಯೆಯ ವ್ಯಾಪ್ತಿಯಲ್ಲಿ ದಲಿತ ಪಾಸಿ ಸಮುದಾಯದವರ ಓಟು ಮೂರು ಲಕ್ಷಕ್ಕೂ ಜಾಸ್ತಿ ಇದೆ ಇದನ್ನು ಅಖಿಲೇಶ್ ಯಾದವ್ ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡು ಅವದೇಶ್ ಪ್ರಸಾದ್ರನ್ನ ಕಣಕ್ಕಿಳಿಸಿದ್ರು ಅವರೊಂದು ಸ್ಲೋಗನನ್ನು ಹೇಳ್ತಾ ಇದ್ರು ನಾ ಅಯೋಧ್ಯ ನಾ ಕಾಶಿ ಅಪ್ ಕಿ ಬಾರ್ ಅವದೇಶ್ ಪಾಸಿ ಅದನ್ನೇ ದೊಡ್ಡದಾಗಿ ಬಿಂಬಿಸಲಾಯಿತು ಹೀಗಾಗಿ ಪಾಸಿ ಸಮುದಾಯದ ಮೂರು ಲಕ್ಷ ವೋಟ್ಗಳೇನಿತ್ತು ಅದು ನೈಂಟಿ ನೈನ್ ಪಾಯಿಂಟ್ ನೈನ್ ನೈನ್ ಪರ್ಸೆಂಟ್ ಅವದೇಶ್ ಪ್ರಸಾದ್ಗೆ ಬಂತು ಅಂದರೆ ಎಸ್ ಪಿ ಎ ನಾಯಕನಿಗೆ ಬಂತು ಇದು ಬಿ ಜೆ ಪಿಗೆ ದೊಡ್ಡ ಹಿನ್ನಡೆಗೆ ಕಾರಣ ಆಯಿತು ಮುಸ್ಲಿಮರ್ ಹೇಗಿದ್ರು ಕೂಡ ಹದಿನಾಲ್ಕು ಪರ್ಸೆಂಟ್ ಇದ್ದಾರೆ ಅವರು ನೂರಕ್ಕೆ ನೂರರಷ್ಟು ಅವದೇಶ್ ಪ್ರಸಾದ್ಗೆ ವೋಟ್ ಹಾಕಿರ್ತಾರೆ ಅದರಲ್ಲೇನು ಡೌಟ್ ಇಲ್ಲ ಯಾದವರು ಅಖಿಲೇಶ್ ಯಾದವ್ ಅನ್ನುವ ಕಾರಣಕ್ಕಾಗಿ ಎಸ್ ಪಿಗೆ ವೋಟ್ ಹಾಕುವಂಥದ್ದು ಓವರ್ ಆಲ್ ಆಗಿ ಜಾತಿ ಸಮೀಕರಣದಲ್ಲಿ ಬಿಜೆಪಿಗೆ ಹಿನ್ನಡೆಯಾಗಿದೆ ಅವರು ಜಾತಿ ಲೆಕ್ಕಾಚಾರದಲ್ಲಿ ಎಡವಿದ್ದಾರೆ ಎನ್ನುವಂಥದ್ದು ಪಕ್ಕಾ ಗೊತ್ತಾಗ್ತಾ ಇದೆ ಇನ್ನೊಂದು ಮಿತ್ರರೇ ಈ ಲಲ್ಲು ಸಿಂಗ್ ವಿರುದ್ಧ ಆಡಳಿತ ವಿರೋಧಿ ಅಲೆ ದೊಡ್ಡದಾಗಿತ್ತು ಅಲ್ಲಿನ ಎಂಎಲ್ಎಗಳು ಎಲ್ ಕೂಡ ಹೇಳಿದ್ರು ಇವರಿಗೆ ಟಿಕೆಟ್ ಕೊಡೋದು ಬೇಡ ಬದಲಾಯಿಸಿ ಬೇರೆಯವರಿಗೆ ಕೊಡಿ ಅಂತ ಆದರೆ ಬಿಜೆಪಿಯ ಹೈಕಮಾಂಡ್ ಏನು ಮಾಡ್ತು ಹೇಗೆ ಇದ್ರು ಅಯೋಧ್ಯೆಯಲ್ಲಿ ರಾಮಮಂದಿರ ನಿರ್ಮಾಣ ಮಾಡಿದ್ದೀವಿ ನಾವು ಈ ಕ್ಷೇತ್ರವನ್ನು ಈಸಿಯಾಗಿ ಗೆಲ್ತೀವಿ ಹೀಗಂತ ಹೇಳಿ ಲಲ್ಲೂ ಸಿಂಗ್ಗೆ ಮತ್ತೆ ಟಿಕೆಟ್ ಕೊಡ್ತು ಅಯೋಧ್ಯೆಯ ಬಗ್ಗೆ ಹೆಚ್ಚು ಗಮನವನ್ನೇ ಹರಿಸಿಲ್ಲ ಆದರೆ ಆಡಳಿತ ವಿರೋಧಿ ಅಲೆಯ ಕಾರಣದಿಂದಾಗಿ ಬಿಜೆಪಿಯನ್ನು ಅಲ್ಲಿನ ಜನ ಸೋಲ್ಸಿದ್ರು ಬಿ ಜೆ ಪಿಯ ಕಾರ್ಯಕರ್ತರು ಅಲ್ಲಿ ವರ್ಕೇ ಮಾಡಿಲ್ಲ ಮುಖ್ಯವಾಗಿ ಎಮ್ ಎಲ್ ಎಗಳು ಕೂಡ ವರ್ಕ್ ಮಾಡಿಲ್ಲ ಅಂತ ಈಗ ರಿಪೋರ್ಟ್ ಬರ್ತಾ ಇದೆ ನಾಲ್ಕು ಜನ ಎಮ್ ಎಲ್ ಎಗಳ ಕ್ಷೇತ್ರದಲ್ಲಿ ಅಯೋಧ್ಯೆಯನ್ನು ಹೊರತುಪಡಿಸಿ ಮೂರು ಜನ ಎಮ್ ಎಲ್ ಎಗಳ ಕ್ಷೇತ್ರದಲ್ಲಿ ಬಿಜೆಪಿಗೆ ಹಿನ್ನಡೆಯಾಗಿದೆ ಇದರ ಅರ್ಥ ಏನು ಅಂತಂದರೆ ಎಮ್ ಎಲ್ ಎಗಳು ಕೂಡ ಕೆಲಸ ಮಾಡಿಲ್ಲ ಇದು ಮುಖ್ಯ ಕಾರಣ ಆಡಳಿತ ವಿರೋಧಿ ಅಲೆ ಇದ್ದಿದ್ದನ್ನು ಬಿಜೆಪಿ ಅರ್ಥ ಮಾಡಿಕೊಂಡಿಲ್ಲ ಇದೆಲ್ಲದಕ್ಕಿಂತ ಮುಖ್ಯವಾಗಿ ಇನ್ನೊಂದು ಕಾರಣ ಇದೆ ಹಿಂದೆ ಒಂದು ವಿಡಿಯೋದಲ್ಲಿ ಕೂಡ ನಿಮಗೆ ಹೇಳಿದ್ದೆ ಈ ಲಲ್ಲು ಸಿಂಗ್ ಇದ್ದಾನಲ್ಲ ಈತ ತಾನು ಮಾತ್ರ ಸೋತಿಲ್ಲ ಇಡೀ ಬಿ ಜೆ ಪಿಯನ್ನೇ ಸೋಲಿಸ್ಬಿಟ್ಟಿದ್ದಾನೆ ಯಾಕೆ ನೀವೆಲ್ಲ ಅಂದುಕೊಳ್ತಿರಬಹುದು ಈ ಫೈಜಾಬಾದ್ನಲ್ಲಿ ಬಿಜೆಪಿ ಸೋತಿದ್ರಿಂದಾಗಿ ಪಿಗೆ ಹಿನ್ನಡೆ ಆಗಿದೆ ಅಂತ ಖಂಡಿತ ಅಲ್ಲ ಮಿತ್ರರೇ ಫೈಜಾಬಾದ್ನಲ್ಲಿ ಬಿಜೆಪಿ ಸೋತಿದ್ರು ಅಷ್ಟು ಹಿನ್ನಡೆ ಆಗ್ತಾ ಇರಲಿಲ್ಲ ಈ ಲಲ್ಲು ಸಿಂಗ್ ಕೊಟ್ಟಂತಹ ಒಂದು ಸ್ಟೇಟ್ಮೆಂಟ್ ಇದೆಯಲ್ಲ ಅದರಿಂದ ಪಿಗೆ ದೊಡ್ಡ ಡ್ಯಾಮೇಜ್ ಆಗಿದೆ ಇದೇ ವರ್ಷ ಚುನಾವಣೆ ಘೋಷಣೆ ಆದ ಬಳಿಕ ಏಪ್ರಿಲ್ನಲ್ಲಿ ಈತ ಒಂದು ಭಾಷಣ ಮಾಡ್ತಾನೆ ಏನಂತ ಭಾಷಣ ಮಾಡ್ತಾನೆ ನಾವು ಮುನ್ನೂರ ಎಪ್ಪತ್ತೆರಡು ಸ್ಥಾನವನ್ನು ಗಳಿಸಿದರೂ ಕೂಡ ಬಿ ಜೆ ಪಿ ಸರ್ಕಾರವನ್ನು ರಚನೆ ಮಾಡಬಹುದು ನಮಗೇನು ದೊಡ್ಡ ಕಷ್ಟ ಆಗೋದಿಲ್ಲ ಆದರೆ ನಾವು ನಾನೂರನ್ನು ಯಾಕೆ ಕೇಳ್ತಾ ಇದ್ದೀವಿ ಗೊತ್ತಾ ಸಂವಿಧಾನವನ್ನು ಬದಲಾಯಿಸಬೇಕು ಈ ದೇಶದಲ್ಲಿ ಹೊಸ ಸಂವಿಧಾನವನ್ನು ತರಬೇಕು ಅಂತಂದರೆ ನಾನೂರು ಕ್ಷೇತ್ರಗಳು ಬೇಕು ಹೀಗಂತ ಒಂದು ಭಾಷಣ ಮಾಡ್ತಾನೆ ಎಲ್ಲೋ ನಾಲ್ಕು ಜನ ಕೂತಲೀತ ಮಾತನಾಡಿರೋದು ಆದರೆ ಮತ್ತೆ ಇವತ್ತು ಸೋಷಿಯಲ್ ಮೀಡಿಯಾ ಯುಗ ಯಾವನೊಬ್ಬ ಅದನ್ನು ರೆಕಾರ್ಡ್ ಮಾಡಿರ್ತಾನೆ ಅದನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಾಕ್ತಾನೆ ಅದು ದೊಡ್ಡ ಮಟ್ಟದಲ್ಲಿ ವೈರಲ್ ಆಗುತ್ತೆ ಟಿ ವಿ ಮಾಧ್ಯಮದಲ್ಲೂ ಬಂದುಬಿಡುತ್ತೆ ಇದು ಎಷ್ಟರ ಮಟ್ಟಿಗೆ ಬಿಜೆಪಿಗೆ ಡ್ಯಾಮೇಜ್ ಮಾಡುತ್ತೆ ಅಂತಂದರೆ ನೀವು ಊಹಿಸೋದಕ್ಕೆ ಸಾಧ್ಯ ಇಲ್ಲ ಈ ಬಾರಿ ದಲಿತ ಮತದಾರರು ಹೆಚ್ಚಿರುವಂತಹ ಬಹುತೇಕ ಕ್ಷೇತ್ರದಲ್ಲಿ ಬಿಜೆಪಿ ಹೀನಾಯವಾಗಿ ಸೋತೋಯಿತು ಬಿಜೆಪಿಯ ಸ್ಟ್ರಾಂಗ್ ಹೋಲ್ಡ್ ಕ್ಷೇತ್ರಗಳಲ್ಲೇ ಬಿಜೆಪಿ ಸೋತೋಯಿತು ಯು ಪಿಯಲ್ಲೇ ದೊಡ್ಡ ದೊಡ್ಡ ಸಚಿವರೇ ಸೋತು ಹೋಗ್ಬಿಟ್ರು ದೊಡ್ಡ ದೊಡ್ಡ ನಾಯಕರೇ ಸೋತು ಹೋಗ್ಬಿಟ್ರು ಇದಕ್ಕೆಲ್ಲ ಕಾರಣ ಇದೇ ಹೇಳಿಕೆ ಅಂತೇಳಿ ಈಗ ವ್ಯಾಖ್ಯಾನಿಸಲಾಗ್ತಾ ಇದೆ ಅವತ್ತು ಮಿತ್ರರು ಬಿಜೆಪಿ ಒಂದು ಕೆಲಸ ಮಾಡಬೇಕಾಗಿತ್ತು ಇಂತಹ ಲಲ್ಲೂ ಸಿಂಗ್ನ ಬಿಜೆಪಿಯಿಂದ ಉಚ್ಚಾಟನೆ ಮಾಡಬೇಕಾಗಿತ್ತು ಅಲ್ಲಿ ಬದಲಿ ಅಭ್ಯರ್ಥಿಯನ್ನು ತರಬೇಕಾಗಿತ್ತು ಏನಾದರೂ ಒಂದು ಬಿಜೆಪಿ ಮಾಡಬೇಕಾಗಿತ್ತು ಅದರ ಬದಲಾಗಿ ಏನೂ ಆಗೇ ಇಲ್ಲ ಹೇಳಿ ಸುಮ್ಮನೆ ಇತ್ತು ನರೇಂದ್ರ ಮೋದಿ ಅವರು ಏನು ಹೇಳೋದಕ್ಕೆ ಶುರು ಮಾಡಿದ್ರು ಸಂವಿಧಾನವನ್ನು ನಾವು ಬದಲಾಯಿಸೋದಿಲ್ಲ ಸಂವಿಧಾನ ನಮಗೆ ಸೀತೆ ಇದ್ದಂತೆ ಜನ ಅದನ್ನೆಲ್ಲ ಒಪ್ಕೊಂಡಿಲ್ಲ ಜನರಿಗೆ ಏನು ಅನ್ನಿಸ್ತಾ ಇತ್ತು ಒಂದು ಕಡೆ ಬಿ ಜೆ ಪಿ ಅಬ್ ಕಿ ಪಾರ್ ಚಾರ್ಸೋ ಕಿ ಪಾರ್ ಅಂತಿತ್ತು ಇನ್ನೊಂದು ಕಡೆ ನಾಯಕರು ಈ ರೀತಿಯಾಗಿ ಹೇಳಿಕೆ ಕೊಡ್ತಾ ಇದ್ದಾರೆ ಖಂಡಿತವಾಗ್ಲೂ ಇವರು ಸಂವಿಧಾನ ಬದಲು ಮಾಡಿದ್ರೂ ಮಾಡಬಹುದು ನರೇಂದ್ರ ಮೋದಿ ಅವರು ಈ ದೇಶಕ್ಕೆ ಅನೇಕ ಅಚ್ಚರಿಗಳನ್ನು ಕೊಟ್ಟಿದ್ದಾರೆ ಈ ಬಾರಿ ಸಂವಿಧಾನ ಬದಲಾಯಿಸಿ ಅಚ್ಚರಿ ಕೊಟ್ಟರೂ ಆಶ್ಚರ್ಯ ಇಲ್ಲ ಅಂಥೇಳಿ ಜನರ ಮನಸ್ಸಿಗೆ ಅನಿಸ್ತು ವಿರೋಧ ಪಕ್ಷಗಳಿಗೆ ಇದು ದೊಡ್ಡ ಅಸ್ತ್ರ ಆಯಿತು ಹೋದಲ್ಲಿ ಬಂದಲ್ಲಿ ಇದರ ಬಗ್ಗೆ ಪ್ರಚಾರ ಮಾಡಿದರು ರಾಹುಲ್ ಗಾಂಧಿ ಅಂತೂ ಒಂದು ಕೆಂಪು ಪುಸ್ತಕವನ್ನು ಹಿಡ್ಕೊಂಡು ಓಡಾಡಿದ್ರು ನನಗೆ ಇವತ್ತಿಗೂ ಡೌಟ್ ಇದೆ ಅದು ಸಂವಿಧಾನದ ಪುಸ್ತಕವ ಅಂತ ಯಾಕೆ ಗೊತ್ತಾ ಅಂಬೇಡ್ಕರ್ ಬರೆದಿರುವಂತಹ ಸಂವಿಧಾನದ ಪುಸ್ತಕ ಎಷ್ಟು ದೊಡ್ಡದಾಗಿದೆ ಎಷ್ಟು ಚೆಂದಾಗಿದೆ ಅದರ ಮುಖಪುಟವನ್ನು ನೋಡಿದರೆ ಯಾವುದೋ ಚೈನಾದ ಸಂವಿಧಾನ ಇದ್ದಂಗಿದೆ ಕೆಂಪು ಪುಸ್ತಕ ಅದನ್ನು ಹಿಡ್ಕಂಡು ರಾಹುಲ್ ಗಾಂಧಿ ಓಡಾಡಿದ್ರು ಈ ಸಂವಿಧಾನವನ್ನು ನಾವು ಉಳಿಸ್ತೀವಿ ಅಂತ ಮಿತ್ರರ ಇದನ್ನು ಜನ ನಂಬಿದ್ರು ಬಿ ಜೆ ಪಿಯ ವಿರುದ್ಧವಾಗಿ ಓಟ್ ಹಾಕಿದ್ರು ಬಿ ಜೆ ಪಿಯನ್ನು ಸೋಲಿಸಿದ್ರು ಇದು ಫೈಜಾಬಾದ್ನಲ್ಲಿ ಬಿ ಜೆ ಪಿ ಸೋಲೋದಕ್ಕೆ ಅತೀ ಮುಖ್ಯವಾದ ಕಾರಣ ಮಿತ್ರರೇ ಹೀಗಾಗಿ ಇವತ್ತು ಆರ್ ಎಸ್ ಎಸ್ ಹೇಳ್ತಾ ಇರುವಂಥದ್ದು ಬಿ ಜೆ ಪಿಯವರು ಪಕ್ಷೀಯವಾಗಿ ನಿರ್ಧಾರ ಕೈಗೊಂಡು ಅಹಂಕಾರದಿಂದ ಸೋತಿದ್ದಾರೆ ಅಂತ ಆರ್ ಎಸ್ ಎಸ್ಗೆ ಬಿಜೆಪಿಯ ಮೇಲೆ ಯಾವುದೇ ರೀತಿಯಲ್ಲೂ ವೈಮನಸ್ಸಿಲ್ಲ ವೈಮನಸ್ ಇರೋದಕ್ಕೂ ಸಾಧ್ಯ ಇಲ್ಲ ಆರ್ ಎಸ್ ಎಸ್ ಮತ್ತು ಬಿಜೆಪಿ ಒಂದೇ ನಾಣ್ಯದ ಎರಡು ಮುಖಗಳು ಅದರಲ್ಲೇ ಡೌಟ್ ಇಲ್ಲ ಆದರೆ ಬಿ ಜೆ ಪಿಯಲ್ಲಿ ಕೆಲ ನಾಯಕರ ವರ್ತನೆ ಇದೆಯಲ್ಲ ಇದಕ್ಕೆ ಈಗ ಆರ್ ಎಸ್ ಎಸ್ ನಾಯಕರು ಟಾಂಗ್ ಕೊಡುವ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲರೂ ಏನು ಬಿಂಬಿಸ್ತಾ ಇದ್ದಾರೆ ನರೇಂದ್ರ ಮೋದಿಯವರನ್ನು ಆರ್ ಎಸ್ ಎಸ್ ಟೀಕಿಸ್ತಾ ಇದೆ ಅಂತ ಖಂಡಿತವಾಗ್ಲೂ ಇಲ್ಲ ಮೋಹನ್ ಭಾಗವತ್ ಮಾತನಾಡುವಂತಹ ಸಂದರ್ಭದಲ್ಲೂ ಕೂಡ ನರೇಂದ್ರ ಮೋದಿ ಅವರ ಕಾರಣದಿಂದಾಗಿ ಇವರೆಲ್ಲ ಗೆದ್ಕೊಂಡು ಬಂದಿದ್ದಾರೆ ಆದರೆ ಇವರ ಅಹಂಕಾರದಿಂದಾಗಿ ಇವರು ಹೋಗಿದ್ದಾರೆ ಅಂತ ಹೇಳಿದ್ರು ನರೇಂದ್ರ ಮೋದಿಯನ್ನು ಯಾವ ಕಾರಣಕ್ಕೂ ಕೂಡ ಆರ್ ಎಸ್ ಎಸ್ ಟೀಕಿಸೋದಿಲ್ಲ ಇವತ್ತಿಗೂ ಕೂಡ ಆರ್ ಎಸ್ ಎಸ್ ಮತ್ತು ಮೋದಿ ಅವರ ನಡುವಿನ ಸಂಬಂಧ ಅಷ್ಟು ಚೆನ್ನಾಗಿದೆ ಮಾಧ್ಯಮಗಳಲ್ಲಿ ಏನೇನೋ ಸುದ್ದಿಯನ್ನು ಬೇರೆ ವಿಚಾರ ಮಿತ್ರರೇ ಇನ್ನೊಂದು ಸಂದರ್ಭದಲ್ಲಿ ನಿಮಗೆ ಪ್ರಯತ್ನ ಮಾಡ್ತೀನಿ ಇನ್ನೊಂದು ಅತಿ ಮುಖ್ಯ ವಿಚಾರ ಏನು ಕೇಳಿದ್ರೆ ಈ ಫೈಜಾಬಾದ್ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಸೋಲ್ತಿದ್ದಂತೆ ಅಯೋಧ್ಯೆಗೆ ಜನ ಬರ್ತಾ ಇಲ್ಲ ಭಕ್ತರು ಅಯೋಧ್ಯೆಯ ರಾಮ ಮಂದಿರಕ್ಕೆ ಭೇಟಿ ಕೊಡ್ತಾ ಇಲ್ಲ ಇದು ಸಾಮಾಜಿಕ ಜಾಲತಾಣದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ನೀವು ಇದರ ಬಗ್ಗೆ ರೀಲ್ಸ್ಗಳನ್ನು ನೋಡಿ ಎಷ್ಟೆಷ್ಟು ದೊಡ್ಡ ರೀಲ್ಸ್ ಬರುತ್ತೆ ಅಯೋಧ್ಯೆ ಫುಲ್ ಖಾಲಿಯಾಗಿದೆ ರಾಮಮಂದಿರವೇ ಮಂದಿರವೇ ಆದಂತಹ ದೃಶ್ಯಗಳು ಈ ರೀತಿಯಾಗಿ ಟ್ರೋಲ್ ಮಾಡಲಾಗ್ತಾ ಇದೆ ಅಂದರೆ ಒಂದು ನರೇಟಿವ್ ಸೆಟ್ ಮಾಡೋದು ಹೊರಟಿದ್ದಾರೆ ವಾಸ್ತವ ಅಂಶ ಏನು ಗೊತ್ತಾ ಅಯೋಧ್ಯೆಯಲ್ಲಿ ಒಬ್ಬನೇ ಒಬ್ಬ ಭಕ್ತನೂ ಕೂಡ ಕಡಿಮೆ ಆಗಿಲ್ಲ ಹಿಂದೆ ಎಷ್ಟು ಜನ ಬರ್ತಾ ಇದ್ರು ಈಗಲೂ ಅಷ್ಟೇ ಜನ ಬರ್ತಾ ಇದ್ದಾರೆ ಸ್ವಲ್ಪ ಜಾಸ್ತಿ ಬಂದಿದ್ದಾರೆ ಅಷ್ಟೇ ನಿಮಗೆ ಇದಕ್ಕೆ ಅಂಕಿ ಅಂಶ ಕೊಡ್ತೀನಿ ಮೇ ತಿಂಗಳಿನಲ್ಲಿ ಅಯೋಧ್ಯೆಗೆ ಒಟ್ಟು ಹದಿನೆಂಟು ಲಕ್ಷದ ಐವತ್ತು ಸಾವಿರ ಮಂದಿ ಭೇಟಿ ಕೊಟ್ಟಿದ್ದರು ಮೇ ತಿಂಗಳಿನಲ್ಲಿ ಅದೇ ಜೂನ್ ತಿಂಗಳಿನಲ್ಲಿ ಜೂನ್ ಒಂದರಿಂದ ಹನ್ನೊಂದರವರೆಗೆ ಏಳು ಲಕ್ಷದ ಮೂವತ್ತಾರು ಸಾವಿರ ಮಂದಿ ಭೇಟಿ ಕೊಟ್ಟಿದ್ದಾರೆ ಮಿತ್ರರೇ ಯಾವ್ರೇಜನ್ನು ತೆಗೆದು ನೋಡಿದ್ರೆ ಮೇಗಿಂತ ಜೂನ್ನಲ್ಲಿ ಜನ ಜಾಸ್ತಿ ಬರ್ತಾ ಇದ್ದಾರೆ ಜನ ಬರೋದೇನು ಕಡಿಮೆ ಆಗಿಲ್ಲ ಭಕ್ತರು ಇವತ್ತಿಗೂ ಕೂಡ ರಾಮನ ಮೇಲೆ ಅದೇ ಭಕ್ತಿಯನ್ನು ಇಟ್ಕೊಂಡಿದ್ದಾರೆ ಚುನಾವಣೆ ಸೋಲಿಗೂ ರಾಮ ಭಕ್ತಿಗೂ ಎಲ್ಲಿಂದ ಎಲ್ಲಿನ ಸಂಬಂಧ ಮಿತ್ರರೇ ಅದನ್ನು ಸಂಬಂಧ ಕಲ್ಪಿಸೋದಕ್ಕಾದರೂ ಸಾಧ್ಯ ಇದೆಯಾ ಈಗ ಒಬ್ಬ ರಾಮ ಭಕ್ತ ಇರ್ತಾನೆ ಆತನಿಗೆ ರಾಮನ ಮೇಲೆ ಭಕ್ತಿಯೇ ಹೊರತು ಬಿ ಜೆ ಪಿ ಸೋಲು ಗೆಲುವು ಆತನಿಗೆ ಸಂಬಂಧಪಡದಂತಹ ವಿಚಾರ ಮನಸ್ಸಿಗೆ ಆತನಿಗೆ ಬೇಜಾರಾಗಿರ್ಬೋದು ಹಾಗಂತ ರಾಮನನ್ನು ನೋಡೋದಿಲ್ಲ ಅಂತ ಹೇಳೋದಕ್ಕೆ ಸಾಧ್ಯವ ಈ ರೀತಿಯಾಗಿ ಸುಳ್ಳು ಸುದ್ದಿಯನ್ನು ಹಬ್ಬಿಸಲಾಗ್ತಾ ಇದೆ ಅಯೋಧ್ಯೆಯಲ್ಲಿ ಸಿಕ್ಕಾಪಟ್ಟೆ ಸೆಕೆ ಇದೆ ಆದರೂ ಕೂಡ ಜನ ಬರ್ತಾ ಇದ್ದಾರೆ ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಮಾತ್ರ ಜನನೇ ಬರ್ತಿಲ್ಲ ಅಂತ ಟ್ರೋಲ್ ಮಾಡಲಾಗ್ತಾ ಇದೆ ಮಿತ್ರರೇ ಇದರ ಉದ್ದೇಶ ಬಹಳ ಸ್ಪಷ್ಟವಾಗಿದೆ ಈ ಬಿ ಜೆ ಬಿಜೆಪಿ ಏನು ಸೋತಿದೆ ಇದನ್ನ ಅಯೋಧ್ಯೆಯ ಜನರ ತಲೆಗೆ ಕಟ್ಟೋದು ಅಯೋಧ್ಯೆಯ ಜನ ಬಿಜೆಪಿಗೆ ಮತ ಹಾಕಿಲ್ಲ ಅಂತ ಇನ್ನೊಂದು ಕಡೆಯಲ್ಲಿ ಈ ಮಂದಿರವನ್ನೆಲ್ಲ ಜೆ ಬಿಜೆಪಿಗೆ ಮತ ನೀಡೋದಿಲ್ಲ ಈ ರೀತಿಯ ಒಂದು ನರೇಶನ್ ಬಿಲ್ಡ್ ಮಾಡೋದಕ್ಕೆ ವಿಪಕ್ಷಗಳು ಹೊರಟಿದಾವೆ ಆ ವಿಪಕ್ಷಗಳನ್ನ ಬೆಂಬಲಿಸುವಂತಹ ಜನರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ಆಕ್ಟಿವ್ ಆಗಿದ್ದಾರೆ ಆದರೆ ವಾಸ್ತವ ಬೇರೆ ಇದ್ದೇ ಆಗಿದೆ ಮಿತ್ರರೇ ಈ ಇಡೀ ವಿಚಾರದ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ಲೈಕಾನ್ ಒತ್ತಿ